ಶ್ರೀ ರಾಮನ ಪರಮಭಕ್ತ ಎಂದೇ ಪ್ರಸಿದ್ಧ ಪಡೆದ ಹನುಮಂತನ ವರ್ಣನೆ ಬರೀ ರಾಮಾಯಣದಲ್ಲಿ ಮಾತ್ರ ವರ್ಣಿಸಲಾಗಿದೆ. ಹನುಮಂತನ ಕಥೆಯನ್ನು ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕೇಳಿದ್ದೇವೆ. ಹನುಮಂತನ ಅಸ್ತಿತ್ವವನ್ನು ನಾವು ತ್ರೇತಾಯುಗದಿಂದ ಕೇಳಿದ್ದೇವೆ. ತ್ರೇತಾಯುಗದಲ್ಲಿ ಹನುಮಂತ ಶ್ರೀರಾಮನ ಭಕ್ತನಾಗಿದ್ದ ಮತ್ತು ಹನುಮಂತನ ಇರುವಿಕೆಯ ಕುರುಹು ದ್ವಾಪರ ಯುಗದಲ್ಲೂ ಇದೆ. ಆಗ ಶ್ರೀಕೃಷ್ಣ ಮತ್ತು ಅರ್ಜುನನ ಜೊತೆ. ಮತ್ತೀಗ ಕಲಿಯುಗದಲ್ಲಿ ಹೇಳ್ತಾರೆ ಹನುಮಂತ ಇನ್ನೂ ಜೀವಂತ ಇದ್ದಾನೆ ಅಂತ. ಯಾಕೆಂದರೆ ಹನುಮಂತ ಚಿರಂಜೀವಿ. ಚಿರಂಜೀವಿ ಎಂದರೆ ಸಾವಿಲ್ಲದವನು ಎಂದರ್ಥ. ಈ ವರವನ್ನು ಹನುಮಂತ ಶ್ರೀರಾಮನಿಂದ ಪಡೆದಿದ್ದ. ಹನುಮಂತನಂತೆ ಚೀನಾದಲ್ಲಿ ಇನ್ನೊಬ್ಬ ದೇವರಿದ್ದಾನೆ. ಅವನು ಕೂಡ ತೀರಾ ಹನುಮಂತನಿಗೆ ಹೋಲುತ್ತಾನೆ. ಹನುಮಂತನಂತೆ ಬ್ರಹ್ಮಚಾರಿ ಕೂಡ. ಇವತ್ತು ನಾವು ಮಾತಾಡ್ತಾ ಇರೋದು ಹನುಮಂತನಂತೆ ಇರುವ ಆ ಚೀನಾದ ದೇವರ ಬಗ್ಗೆ ಮತ್ತು ಅವನಿಗೂ ಹನುಮಂತನಿಗೂ ಇರುವ ಹೋಲಿಕೆಯ ಬಗ್ಗೆ. ಇದರಿಂದ ಗೊತ್ತಾಗುತ್ತೆ ಹನುಮಂತ ಮತ್ತು ಆ ಚೀನಾದ ದೇವರು ಇಬ್ಬರು ಒಂದೇ ಎಂದು. ಆ ಚೀನಾದ ದೇವರ ಹೆಸರು ಮಂಕಿ ಕಿಂಗ್ ಎಂದು. ಹನುಮಂತ ಪವನ ದೇವರ ಆಶೀರ್ವಾದದಿಂದ ಹುಟ್ಟಿದವನು. ಹಾಗೆ ಚೀನಾದ ದಂತಕಥೆಯ ಅನುಸಾರ ಮಂಕಿ ಕಿಂಗ್ ಕೂಡ ಒಂದು ದೇವಿಯ ಅಂಶದಿಂದ ಹುಟ್ಟಿದವನು. ಅವನ ಯಾವುದೇ ತಂದೆ ಇರಲಿಲ್ಲ, ಆದರೆ ಅವನ ಬಳಿ ಒಂದು ಅದ್ಭುತ ಶಕ್ತಿ ಇತ್ತು. ಮಂಕಿ ಕಿಂಗ್ ಮುಖ ಕೂಡ ವಾನರರ ಮುಖದಂತೆ ಇತ್ತು. ಮಂಕಿ ಕಿಂಗ್ನ ಹತ್ರ ಇಂತಹ ಕೆಲವು ಶಕ್ತಿ ಇದ್ದವು. ಅದರಿಂದ ದೊಡ್ಡ ದೊಡ್ಡ ರಾಕ್ಷಸರು ಕೂಡ ಅವನ ಮುಂದೆ ಸೋಲನ್ನುತ್ತಿದ್ದರು. ಅವನ ಬಳಿ ಇನ್ನೊಂದು ಅದ್ಭುತ ಶಕ್ತಿ ಇತ್ತು. ಅದೇನೆಂದರೆ ಅವನು ಯಾವುದರ ಸಹಾಯವಿಲ್ಲದೆ ಗಾಳಿಯಲ್ಲಿ ಹಾರಾಡುತ್ತಿದ್ದನು. ಅದು ಹನುಮಂತನ ಹತ್ರನೂ ಇದೆ. ಹನುಮಂತನನ್ನು ಬಾಲಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ. ಸಂಸಾರದ ಮೋಹದಿಂದ ದೂರ ಮತ್ತು ಅವನು ಸದಾ ರಾಮನನ್ನು ಜಪಿಸುತ್ತಾನೆ. ಮತ್ತು ಇಲ್ಲಿ ಅದ್ಭುತ ವಿಶೇಷವೇನೆಂದರೆ ಚೀನಾದ ದೇವರು ಮಂಕಿ ಕಿಂಗ್ ಕೂಡ ಬಾಲಬ್ರಹ್ಮಚಾರಿಯಾಗಿದ್ದನು. ಹಿಂದೂ ಸಂಸ್ಕೃತಿಯಲ್ಲಿ ಬರೆಯಲಾದ ಘಟನೆಯ ಅನುಸಾರ ಹನುಮಂತ ಒಬ್ಬ ಋಷಿಯ ಶಾಪದಿಂದ ತನ್ನ ಎಲ್ಲ ಶಕ್ತಿಯನ್ನು ಮರೆತು ಬಿಡುತ್ತಾನೆ. ಮತ್ತು ಹನುಮಂತನ ಅಧ್ಯಾಯ ಪ್ರಾರಂಭವಾಗುವುದು ಸುಗ್ರೀವ ಹೇಳಿದ ನಂತರ ಅವನು ವೇಷ ಬದಲಿಸಿಕೊಂಡು ರಾಮ ಲಕ್ಷ್ಮಣರನ್ನು ಭೇಟಿಯಾಗುವುದರಿಂದ. ಇವೆರಡೂ ಘಟನೆಯ ಮಧ್ಯದಲ್ಲಿ ಹನುಮಂತನ ವರ್ಣನೆ ಹೆಚ್ಚಾಗಿ ಕಂಡುಬಂದಿಲ್ಲ. ಆದ್ದರಿಂದ ಇವೆರಡೂ ಘಟನೆಯ ಮಧ್ಯದಲ್ಲಿ ಹನುಮಂತ ಚೀನಾದಲ್ಲಿರಬಹುದು ಎಂದು ಊಹಿಸಲಾಗುತ್ತದೆ. ಮಂಕಿ ಕಿಂಗ್ ಹತ್ರ ಇನ್ನೊಂದು ಅದ್ಭುತ ಶಕ್ತಿ ಇತ್ತು. ಅದು ಹನುಮಂತನ ಹತ್ರ ಕೂಡ ಇದೆ. ಅದೇನೆಂದರೆ ಮಂಕಿ ಕಿಂಗ್ ತನ್ನ ರೂಪ ಬದಲಿಸಿ ಯಾವುದೇ ರೂಪವನ್ನು ಧರಿಸಬಹುದಾಗಿತ್ತು. ಅದೇ ನಾವು ರಾಮಾಯಣದಲ್ಲಿ ನೋಡೋದಾದರೆ ಹನುಮಂತನು ಕೂಡ ತನ್ನ ರೂಪ ಬದಲಿಸಿದ ಉಲ್ಲೇಖ ಸಿಗುತ್ತದೆ. ಕೇಸರಿ ಹನುಮಂತನ ತಂದೆಯಾಗಿದ್ದನು. ಅವನು ಹಿಮಾಲಯದಲ್ಲಿರುತ್ತಿದ್ದನು ಮತ್ತು ಅಲ್ಲಿನ ರಾಜನಾಗಿದ್ದನು. ಹಾಗಾಗಿ ಹನುಮಂತನ ಮನೆ ಹಿಮಾಲಯದಲ್ಲಿತ್ತು. ಆದ್ದರಿಂದ ಹಿಮಾಲಯದ ಮೇಲಿರುವುದೇ ಚೀನಾ. ಆದ್ದರಿಂದ ಚೀನಾದ ಪ್ರಾಚೀನ ಗ್ರಂಥದಲ್ಲಿ ಲಬ್ಧವಿದೆ ಒಬ್ಬ ಮಂಕಿ ಕಿಂಗ್ ದೇವರ ಕಥೆ. ಅವನು ಶಕ್ತಿಶಾಲಿಯಾಗಿದ್ದನು. ಅವನ ಎದುರಿಸುವುದು ಯಾರೂ ಇರಲಿಲ್ಲ. ಆದ್ದರಿಂದ ಹೇಳಲಾಗುತ್ತೆ ಹಿಮಾಲಯದ ಕೇಸರಿ ರಾಜನ ಮಗನೇ ಚೀನಾದಲ್ಲಿ ಮಂಕಿ ಕಿಂಗ್ ಎಂದು. ಚೀನಾದ ಧರ್ಮಗ್ರಂಥದ ಪ್ರಕಾರ ಮಂಕಿ ಕಿಂಗ್ ಕೇವಲ ಒಂದೇ ಅಸ್ತ್ರದಿಂದ ಯುದ್ಧ ಮಾಡುತ್ತಿದ್ದರು. ಅದೊಂದು ಲೋಹದಿಂದ ಮಾಡಿದ ಲಾಠಿಯಂತಿತ್ತು. ಮತ್ತವನು ಇತರ ಯಾವುದೇ ಅಸ್ತ್ರದ ಬಳಕೆ ಮಾಡುತ್ತಿರಲಿಲ್ಲ. ಹಾಗೆ ಹನುಮಂತನು ಕೂಡ ತನ್ನ ಗದೆಯಿಂದ ಮಾತ್ರ ಯುದ್ಧ ಮಾಡುತ್ತಿದ್ದನು ಮತ್ತು ಇತರ ಅಸ್ತ್ರಗಳನ್ನು ಬಳಸಿ ಯುದ್ಧ ಮಾಡಿದ ಘಟನೆ ಪೂರ್ತಿ ರಾಮಾಯಣದಲ್ಲಿ ಎಲ್ಲೂ ಸಿಗುವುದಿಲ್ಲ. ಚೀನಾದ ಧರ್ಮಗ್ರಂಥದ ಪ್ರಕಾರ ಮಂಕಿ ಕಿಂಗ್ ಒಂದು ಸಲ ಸ್ವರ್ಗವನ್ನು ಆಕ್ರಮಣ ಮಾಡಿದ್ದನು ಮತ್ತವನು ದೇವತೆಗಳನ್ನು ತುಂಬ ತೊಂದರೆಗೀಡು ಮಾಡಿದ್ದನು. ಆದರೆ ಹಿಂದೂ ಗ್ರಂಥದಲ್ಲಿ ಹನುಮಂತ ಸ್ವರ್ಗವನ್ನು ಆಕ್ರಮಣ ಮಾಡಿದ್ದರ ಬಗ್ಗೆ ಉಲ್ಲೇಖ ಸಿಗುವುದಿಲ್ಲ. ಆದರೆ ಹನುಮಂತನ ಬಾಲ್ಯದಲ್ಲಿ ಇಂದ್ರನೊಡನೆ ಯುದ್ಧ ಮಾಡಿದ ಉಲ್ಲೇಖ ಸಿಗುತ್ತದೆ. ಹಿಂದೂ ಗ್ರಂಥಗಳಲ್ಲಿ ಹನುಮಂತನ ಬಾಲ್ಯದ ಘಟನೆಗಳು ಸಿಗುತ್ತದೆ. ಇದರಲ್ಲಿ ಹನುಮಂತ ಬಾಲ್ಯದಲ್ಲಿ ತುಂಬ ಕಿಲಾಡಿಯಾಗಿದ್ದನು ಎಂದು ಹೇಳಲಾಗುತ್ತದೆ. ಹಾಗೆ ಇಂಥ ವರ್ಣನೆ ಮಂಕಿ ಕಿಂಗ್ನಲ್ಲೂ ಮಾಡಲಾಗಿದೆ. ಅವನು ಕೂಡ ಬಾಲ್ಯದಲ್ಲಿ ತುಂಬ ಕಿಲಾಡಿಯಾಗಿದ್ದನು. ಹಿಂದೂ ಗ್ರಂಥದ ಪ್ರಕಾರ ಭೂಮಿಯಲ್ಲಿ ಹುಟ್ಟಿದ 7 ಜನರು ಮಾತ್ರ ಅಮರರಾಗಿದ್ದಾರೆ, ಅಂದರೆ ಸಾವನ್ನು ಕಂಡಿಲ್ಲ. ಅದರಲ್ಲಿ ಒಬ್ಬ ಹನುಮಂತ. ಯುಗ ಯಾವುದೇ ಬರಲಿ ಹನುಮಂತನಿಗೆ ಸಾವು ಬರುವುದಿಲ್ಲ. ಹಾಗೆ ಚೀನಾ ಗ್ರಂಥದಲ್ಲೂ ಮಂಕಿ ಕಿಂಗ್ಗೆ ಅಮರ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಹನುಮಂತನಿಗೆ ಶಿಕ್ಷಣ ಮತ್ತು ವಿದ್ಯೆ ಸ್ವಯಂ ಸೂರ್ಯದೇವರಿಂದ ಪ್ರಾಪ್ತಿಯಾಗಿತ್ತು. ಹಾಗೆ ಚೀನಾದ ಸಂಸ್ಕೃತಿ ಕೂಡ ಹೇಳುತ್ತೆ, ಒಬ್ಬ ಮಹಾನ್ ಗುರು ಮಂಕಿ ಕಿಂಗ್ನನ್ನು ತನ್ನೊಡನೆ ಕರೆದೊಯ್ದನು.
ಅವನೇ ಮಂಕಿ ಕಿಂಗ್ಗೆ ಶಾಸ್ತ್ರ ಮತ್ತು ಶಸ್ತ್ರದ ಶಿಕ್ಷಣ ನೀಡಿದನು ಮತ್ತು ಮಾನ್ ಯೋಧನನ್ನಾಗಿ ಮಾಡಿದನು. ಇವೆರಡು ಎರಡು ದೇಶಗಳ ದೇವರ ಕಥೆ. ಅವನು ಭಾರತದಲ್ಲಿ ಹನುಮಂತ ಮತ್ತು ಚೀನಾದಲ್ಲಿ ಮಂಕಿ ಕಿಂಗ್ ಯಾಕಾಗಿರಬಹುದು ಅಲ್ವಾ? ಒಂದು ವೇಳೆ ಇಬ್ಬರು ಬೇರೆ ಬೇರೆಯಾಗಿದ್ದರೆ ಇಬ್ಬರ ವರ್ಣನೆ ಕೂಡ ಯಾಕೆ ಒಂದೇ ಥರ ಇದೆ? ಇವರ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇಗಿದ್ರೆ ಕೆಳಗಡೆ ಕಾಣ್ತಾ ಇರೋ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಹೊಡೆದು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋ ನಿಮ್ಮ ಕೈಯಿಂದ ಮಿಸ್